ಒಂದು ಕಡೆ ಕಾಂಗ್ರೆಸ್ ಮಿತ್ರ ಪಕ್ಷಗಳೆಲ್ಲ ಒಂದಾಗಿದ್ದರೆ ನಾವೇನು ಕಡಿಮೆ ಇಲ್ಲ ಅಂತ ಬಿ ಜೆ ಪಿ ನಾಯಕರು ಕೂಡ ಚುರುಕಾಗ್ತಾ ಇದ್ದಾರೆ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಆರಂಭಿಸಿದ್ದಾರೆ ದೆಹಲಿಯಲ್ಲಿ ನಾಳೆ ಸಂಜೆ ಎನ್ ಡಿ ಎ ಮಿತ್ರ ಪಕ್ಷಗಳ ಸಭೆ ನಡೀತಾ ಇದೆ ನರೇಂದ್ರ ಮೋದಿ ಮೋದಿಯವರು ಸ್ವತಃ ಜೊತೆಗೆ ಜೆ ಪಿ ನಡ್ಡಾ ಇವರ ಒಂದು ಸಮ್ಮುಖದಲ್ಲಿ ಇವರ ನೇತೃತ್ವದಲ್ಲಿ ಬಿ ಜೆ ಪಿಯ ಮಿತ್ರ ಪಕ್ಷಗಳ ಸಭೆ ನಡೀತಾ ಇದೆ ಸೊ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಸರಿಯಾಗಿ ಟಾಂಗ್ ಕೊಡೋದಕ್ಕೆ ಈಗ ಬಿ ಜೆ ಪಿ ಕೂಡ ಸಭೆಯನ್ನು ಕರೆದಿದೆ ಕಾಂಗ್ರೆಸ್ನಲ್ಲಿ ಇಪ್ಪತ್ನಾಲ್ಕು ಪಕ್ಷಗಳು ಇದ್ದರೆ ಬಿ ಜೆ ಪಿಯಲ್ಲಿ ಮೂವತ್ತು ಪಕ್ಷಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದ್ದಾವೆ ಈ ಹಿಂದಿನ ತಮ್ಮ ಎಲ್ಲ ಮಿತ್ರ ಪಕ್ಷಗಳಿಗೆ ಜೊತೆಗೆ ಮಿತ್ರ ಪಕ್ಷಗಳಿದ್ದಂತಹ ಪಕ್ಷಗಳೇನು ಟಿ ಡಿ ಪಿ ಆಗಿರ್ಬೋದು ಶಿರೋಮಣಿ ದಳ ಆಗಿರ್ಬೋದು ಎಲ್ಲವೂ ಮೈತ್ರಿಕೂಟದಿಂದ ಹೊರಗಡೆ ಹೋಗಿತ್ತು ಎಲ್ರಿಗೂ ಕೂಡ ಆಹ್ವಾನವನ್ನು ಕೊಡ್ತಾರಾ ಇಲ್ವ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಬಟ್ ಟಿ ಡಿ ಪಿಗೆ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಶಿರೋಮಣಿ ದಳ ಈ ಒಂದು ಮೈತ್ರಿಕೂಟಕ್ಕೆ ಬರೋಲ್ಲ ಅಂತ ಹೇಳಿದೆ ಅನ್ನೋ ಚರ್ಚೆ ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ ಯಾಕಂದರೆ ಎನ್ ಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಸರ್ಕಾರ ಏನೋ ರಚನೆ ಆಯಿತು ಬಟ್ ಬಿ ಜೆ ಪಿಗೆ ಬಹುಮತ ಇದ್ದ ಕಾರಣಕ್ಕಾಗಿ ಎನ್ ಡಿ ಎ ಮಿತ್ರ ಪಕ್ಷಗಳು ಬಿ ಜೆ ಪಿ ಜೊತೆ ಕಂಟಿನ್ಯೂ ಮಾಡಲಿಲ್ಲ ಸಾಕಷ್ಟು ಮೈತ್ರಿ ಮಧ್ಯದಲ್ಲೇ ಮುರಿದು ಬಿತ್ತು ಹೀಗಾಗಿ ಮತ್ತೆ ಆ ಮುರಿದು ಬಿದ್ದ ಮೈತ್ರಿಯನ್ನು ಒಟ್ಟಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಬಿಹಾರದ ನಾಲ್ಕು ಪಕ್ಷಗಳಿಗೆ ಎನ್ ಡಿ ಎ ಆಹ್ವಾನವನ್ನು ಕೊಟ್ಟಿದೆ ಲೋಕ್ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಜೊತೆಗೆ ಹಿಂದೂಸ್ತಾನ್ ಅವಾಜ್ ಮೋರ್ಚಾದ ಜಿತಿನ್ ರಾಮ್ ಮಾಂಜಿ ಅವರ ಪಕ್ಷ ರಾಷ್ಟ್ರೀಯ ಲೋಕ ಸಮತಾ ಪಕ್ಷದ ಉಪೇಂದ್ರ ಸಿಂಗ್ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ ವಿಕಾಸ್ಶೀಲ ಇನ್ಸಾನ್ ಪಕ್ಷದ ಮುಖೇಶ್ ಸಹಾನಿಯವರನ್ನು ಕೂಡ ಆಹ್ವಾನವನ್ನು ಮಾಡಲಾಗಿದೆ ಈಗಾಗಲೇ ಅಖಿಲೇಶ್ ಯಾದವರ ಮಿತ್ರ ಓಂ ಪ್ರಕಾಶ್ ರಾಜ್ಬರ್ ಯು ಪಿನಲ್ಲಿ ಹಿಂದುಳಿದ ವರ್ಗಗಳ ನಾಯಕರು ಅವ್ರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ ಈಗಾಗಲೇ ಎನ್ ಡಿ ಎಗೆ ಸೇರ್ಪಡೆ ಆಗ್ತಿ ಅಂತ ಘೋಷಣೆ ಮಾಡಿದ್ದಾರೆ ಆಂಧ್ರದಲ್ಲಿ ಟಿ ಡಿ ಪಿ ಮತ್ತು ಪಶ್ಚಿಮ ಇದರಲ್ಲಿ ಪಂಜಾಬಲ್ಲಿ ಶಿರೋಮಣಿ ಅಕಾಲದಲ್ಲಿ ಏನಾಗುತ್ತೆ ನೋಡಬೇಕು ಇನ್ನೂ ಅವರು ಈ ಒಂದು ಮೈತ್ರಿಯ ಭಾಗ ಆಗೋದು ಡೌಟು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಆಂಧ್ರದಲ್ಲಿ ಪವನ್ ಅವರ ಜನಸೇನಾ ಪಕ್ಷವನ್ನು ಆಹ್ವಾನ ಕೊಡಲಾಗಿದೆ ಪವನ್ ಕಲ್ಯಾಣ್ ಕೂಡ ಈ ಒಂದು ಮೈತ್ರಿಕೂಟಕ್ಕೆ ಭಾಗಿ ಇದ್ದಾರೆ ಸೊ ಕಾಂಗ್ರೆಸ್ ಒಂದು ಕಡೆ ಇಪ್ಪತ್ನಾಲ್ಕು ಪಕ್ಷಗಳ ಜೊತೆ ಮೈತ್ರಿಕೂಟಕ್ಕೆ ರಚನೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಬಿ ಜೆ ಪಿ ಹಳೇ ಪಕ್ಷದ ಹಳೇ ಮಿತ್ರರನ್ನು ಒಟ್ಟಾಗಿಸಿ ಮತ್ತೆ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಮೂವತ್ತು ಪಕ್ಷಗಳನ್ನು ಒಟ್ಟಾಗಿ ನಡ್ಸ್ಕೊಂಡೋಗ ತಯಾರಿಯನ್ನು ಮಾಡ್ತಾ ಇದೆ ನೋಡಬೇಕು ಯಾರ ಒಂದು ಮೈತ್ರಿಕೂಟ ಸಕ್ಸಸ್ ಆಗುತ್ತೆ ಯಾರ ಮೈತ್ರಿಕೂಟದಲ್ಲಿ ಎಷ್ಟು ಪಕ್ಷಗಳಿದ್ದಾವೆ ಎಷ್ಟು ಸ್ಥಾನ ಹೊಂದಾಣಿಕೆ ಆಗುತ್ತೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾದ ಚಿತ್ರ ಸಿಗುತ್ತೆ ಸದ್ಯಕ್ಕೆ ಈಗ ಶುರುವಾಗ್ತಾ ಇದೆ ಇವತ್ತು ನಾಳೆ ಬೆಂಗಳೂರಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳು ನಾಳೆ ಸಂಜೆ ದೆಹಲಿಯಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಮಿತ್ರ ಪಕ್ಷಗಳ ಸಭೆ ನೋಡೋಣ ಔಟ್ಪುಟ್ ಏನಾಗುತ್ತೆ ಅಂತ